ಹಲೋ ನಮಸ್ಕಾರ, ಪಾಸಿಟಿವ್ ಪ್ರದೀಪ್ ಕರೆದಿನ ಎಲ್ಲಾ ಸ್ನೇಹಿತರುಗಳಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಬಿಡ್ತೀನಿ. ಫಸ್ಟ್ ಗೇನೆ ಹೇಳ್ಬಿಡ್ತೀನಿ ನೋಡ್ರಪ್ಪ, ನಾನೊಬ್ಬ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ. ಏನಕ್ಕೆ ಅಂದ್ರೆ ನಾನು ಅವರ ನಟನೆ ನೋಡಿ ಇಷ್ಟಪಟ್ಟಿಲ್ಲ, ಅವರ ವ್ಯಕ್ತಿತ್ವ ಅವರ ಸ್ನೇಹ ಗುಣನ ನೋಡ್ಬಿಟ್ಟು ನಾನು ಅವರ ಅಭಿಮಾನಿ ಆಗಿದ್ದೀನಿ. ಆಯ್ತಾ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ದರ್ಶನ್ ಸರ್ ಅವರು ಮಾಡಿರೋದು ತಪ್ಪಾಗಿದ್ರೆ ನಾನು ದರ್ಶನ್ ಸರ್ ಅವರ ಆಪೋಸಿಟ್ ಆಗಿ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದ್ರೆ, ನಾನೀಗ ಇಂದ್ರಜಿತ್ ಲಂಕೇಶ್ ಅವರಿಗೆ ನಾಲ್ಕು ಕ್ವಶನ್ ಕೇಳ್ತೀನಿ. ಸರ್, ದರ್ಶನ್ ಸರ್ ಅವರು ಹೊಡೆದಿದ್ದು ನಿಜನೇ ಆಗಿರ್ಬೋದು, ಅದನ್ನ ಪ್ರೂವ್ ಮಾಡಕ್ಕೆ ಕೋರ್ಟ್ ಇದೆ. ಆದ್ರೆ ದರ್ಶನ್ ಸರ್ ಹೊಡೆದಿರೋ ವ್ಯಕ್ತಿ ಬಂದ್ ಕಂಪ್ಲೇಂಟ್ ಕೊಡದಲ್ಲಿ ಅವ್ರ ಪರವಾಗಿ ನೀವು ಹೋಗಿ ತಮ್ಮ ಸ್ವಂತ ಟೀಮ್ ನ ಕಟ್ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸಿ ಅವ್ರ ಮೇಲೆ ಹೋಗಿ ಗೃಹ ಮಂತ್ರಿಗಳ ಹತ್ರಕ್ಕೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ಟು ಬರ್ತಿರಲ್ಲ, ಮೊನ್ನೆ ಒಬ್ಬ ಹೆಸರಾಂತ ರಾಜಕೀಯ ವ್ಯಕ್ತಿ ಒಬ್ಬರಿಗೆ ಕಪಾಳ ಕೊಡಿತಾರೆ. ಆ ವ್ಯಕ್ತಿ ಕಾಂಪ್ರೂವ್ ಮಾಡ್ಕೋತಾರೆ. ಆ ವ್ಯಕ್ತಿ ಮೇಲೆ ಏನಕ್ಕೆ ಹೋಗ್ಬಿಟ್ಟು ನೀವು FIR ಕೊಟ್ಟುಬಿಟ್ಟು ಆ ವ್ಯಕ್ತಿನ ಏನಕ್ಕೆ ನೀವು ಜೈಲಿಗೆ ಕಳಿಸ್ಲಿಲ್ಲ? ಇಲ್ಲಿ ದರ್ಶನ್ ಸರ್ ಹೊಡೆದಿರೋದನ್ನ CC ಕ್ಯಾಮ್ರಾ ಸಮೇತ ಹೋಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಂದು FIR ಕೊಡೋ ಅಂತ ನೀವು ಇಡೀ ಕರ್ನಾಟಕನೇ ನೋಡಿದೆ. ಆ ಹೆಸರಾಂತ ರಾಜಕೀಯ ವ್ಯಕ್ತಿ ಇನ್ನೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿರೋದನ್ನ ಇಡೀ ಕರ್ನಾಟಕನ ವಿಡಿಯೋ ನೋಡಿದೆ. ಅಷ್ಟು ಚೆನ್ನಾಗಿ ದಾಖಲೆ ಸಿಕ್ಕಿದೆ, ಅವ್ರ ಪರವಾಗಿ ಹೋಗಿ ಏನಕ್ಕೆ ನೀವು ನಿಂತ್ಕೊಳ್ಳಿಲ್ಲ? ಇದು ನಮ್ಮ ಮೊದಲನೇ ಕ್ವಶನ್. ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ನಿಮ್ಮ ಮೀಡಿಯಾದವರು ಎಜುಕೇಶನ್ ಏನು ವಿದ್ಯಾವಂತರಲ್ವಾ? ನೀವು ಮಾಧ್ಯಮದವರು ಏನೋ ನಾಲ್ಕು ಸ್ತಂಭ, ನೀವು ಇಡೀ ಸಮಾಜಕ್ಕೆ ನೀವು ಹೋಗಿ ದರ್ಶನ್ ಸರ್ ಹತ್ರ ಮೈಕ್ ಇಟ್ಟು ಕೇಳಿ ರೆಕ್ಕೆ ಪುಕ್ಕ ಕಟ್ ಮಾಡ್ತೀವಿ, ತಲೆ ಕಟ್ ಮಾಡ್ತೀವಿ, ಇದೆಲ್ಲ ಒಬ್ಬ ಚಲನಚಿತ್ರ ನಟ ಮಾತಾಡೋ ಮಾತಾ? ನೀವು ಕೇಳಿ ಅದನ್ನೇ ಜನಗಳು ಫಾಲೋ ಮಾಡ್ತಾರೆ ಅಂತ ಒಂದ್ ಮಾತಂತಿರಲ್ಲ, ಅದೇ ಮಾಧ್ಯಮದವರೇನೆ ದರ್ಶನ್ ಸರ್ ಅವರಿಗೆ ಈ ರೆಕ್ಕೆ ಪುಕ್ಕಗಳು ಕಟ್ಕೊಂಡ್ ಬರ್ತಿರೋ ವಿಚಾರಗಳಿಗೆ ನೀವ್ ಏನ್ ಮಾಡ್ತೀರಂತ ಕ್ವಶನ್ ಕೇಳಿದ್ದಕ್ಕೇನೆ ದರ್ಶನ್ ಸರ್ ಅವರು ನಾವು ರೆಕ್ಕೆ ಪುಕ್ಕ ಕಟ್ ಮಾಡಲ್ಲ, ತಲೆ ಕಟ್ ಮಾಡ್ತೀವಿ ಅಂತ ಅಂದಿದ್ದು. ಸರಿ, ಅದೇ ಮಾತನ್ನ ನಾನು ನಿಮ್ಮ ಹತ್ರ ಬರ್ತೀನಿ. ದರ್ಶನ್ ಸರ್ ಅವರು ತಲೆ ಕಟ್ ಮಾಡ್ತೀನಿ ಅಂದಿದ್ದನ್ನೇ ನೀವು ದೊಡ್ಡದಾಗಿ ಅನ್ಕೊಳ್ತಿದ್ರಲ್ಲ. ಒಂದು ಕಾಲದಲ್ಲಿ ಅಂಬಿ ಅಪ್ಪಾಜಿ ಅವರು ಮೀಡಿಯಾ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂತ ನಿಮಗ್ ಗೊತ್ತು. ಅವಾಗೇನಕ್ಕೆ ನೀವು ಹೋಗಿ ಅಂಬಿ ಅಪ್ಪಾಜಿ ಹತ್ರ ಕೇಳಲಿಲ್ಲ? ಸರ್, ನೀವು ಮಾತಾಡೋದನ್ನ ಜನಗಳು ಅದನ್ನೇ ಫಾಲೋ ಮಾಡ್ತಾರೆ, ಮೀಡಿಯಾ ಮುಂದೆ ತಿಕ್ಕ ಮುಚ್ಕೊಂಡು ಹೋಗಲಿ, ಏನೇನೋ ಮಾತಾಡ್ತಿದ್ರು ಅಂಬಿ ಅಪ್ಪಾಜಿ, ನಾವು ಮರ್ಯಾದೆ ಕೊಡ್ತೀವಿ ಆಯ್ತಾ. ಅದನ್ನ ಇಂದ್ರಜಿತ್ ಲಂಕೇಶ್ ಅವರು ಏನಕ್ಕೋಗಿ ಅಂಬಿ ಅಪ್ಪಾಜಿ ಹತ್ರ ಹೇಳಲಿಲ್ಲ? ದರ್ಶನ್ ಸರ್ ಹೇಳಿದ್ರು ಮಾತ್ರ ಫಾಲೋ ಮಾಡ್ತಾರೆ, ಹಂಗಾರೆ ಅಂಬಿ ಅಪ್ಪಾಜಿಗೆ ಅಭಿಮಾನಿಗಳಿಲ್ವಾ? ಆಮೇಲೆ ಬೇರೆ ಏನೋ ಬೇರೆ ಹೀರೋಗಳಿಗೆ ಅಭಿಮಾನಿಗಳಿಲ್ವಾ? ಅವ್ರ ಹಂಗಾರೆ ಏನು ಫಾಲೋನೆ ಮಾಡ್ತಿಲ್ವಾ? ಹಂಗಾರೆ ಆ ಸೆಲೆಬ್ರಿಟಿಗಳು ಏನು ಕೆಟ್ಟದಾಗ ಮಾತೇ ಅಂದಿಲ್ವಾ ಸೋಷಿಯಲ್ ಮೀಡಿಯಾಗಳಲ್ಲಿ? ಆಮೇಲೆ ಇನ್ನೂ ಒಂದ್ ಮಾತಂತೀರಾ, ಕನ್ನಡನ ಉಳಿಸಬೇಕಾಗಿರೋದು ಬೆಳೆಸಬೇಕಾಗಿರೋದು ನಾವು, ನೀವು ದೊಡ್ಡ ಸೆಲೆಬ್ರಿಟಿ ಆಗಿದ್ದೀರಾ, ನೀವು ಹಿಂಗಾದ್ರೆ ಉಳಿಸಲ್ಲ ಅಂತ ಒಂದ್ ಮಾತು ಕೇಳ್ತಿರಲ್ಲ. ಸರ್, ನಮ್ಮ ಕನ್ನಡದ ನಟರ ಆಗಿರೋದಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಒಬ್ಬ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರನ್ನ ಕರ್ಕ ಬಂದು ರಾಬರ್ಟ್ ಅನ್ನ ಮೂವಿಲಿ ಚಾನ್ಸ್ ಕೊಟ್ಬಿಟ್ಟು ಅವ್ರ ಕೈಲಿ ಆಕ್ಟಿಂಗ್ ಮಾಡಿಸ್ತಾರೆ. ಆದ್ರೆ ನೀವೇನ್ ಮಾಡ್ತೀರಾ, ಬಾಲಿವುಡ್ ಹೋಗ್ಬಿಟ್ಟು ಸನ್ನಿ ಲಿಯೋನ್ ಕರ್ಕ ಬಂದ್ಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕಿಸ್ಕೊಂಡು ತಿರ್ಗಾಡಿಸ್ಕೊಂಡು ಅದ್ರಲ್ಲಿ ಹೆಸರು ಮಾಡಕ್ ನೋಡ್ತೀರಾ, ಅದ್ರಲ್ಲಿ ದುಡ್ಡು ಮಾಡಕ್ ನೋಡ್ತೀರಾ? ಒಬ್ಬ ಹೆಸರಾಂತ ವ್ಯಕ್ತಿ ನಮ್ಮ ಕನ್ನಡದ ನಟರುಗಳು ಬೇಕು, ಕನ್ನಡದ ಹೀರೋಯಿನ್ ಗಳು ಬೇಕು, ಕನ್ನಡದ ಹುಡುಗಿರ್ಗಳು, ಕನ್ನಡದ ಚಿಕ್ಕ ಚಿಕ್ಕ ನಟರುಗಳೆಲ್ಲ ಒಂದ್ ಒಳ್ಳೆ ಹೆಸರು ಮಾಡ್ಕೊಳ್ಳಿ ಅಂತ ಕರ್ಕ ಬಂದು 100 ಕೋಟಿ ಫಿಲಂ ಅಲ್ಲಿ ಕರ್ಕ ಬಂದ್ಬಿಟ್ಟು ಆಕ್ಟಿಂಗ್ ಮಾಡಿಸ್ತಿರೋ ದರ್ಶನ್ ಸರ್ ಐಡಿಯಾಯಲ್ಲಿ, ಬಾಲಿವುಡ್ ಹೋಗ್ಬಿಟ್ಟು ಸನ್ನಿ ಲಿಯೋನ್ ಕರ್ಕ ಬಂದ್ಬಿಟ್ಟು 20 ಜನ ಹುಡುಗಿರ್ಗಳ ಜೊತೆ ಮಧ್ಯದಲ್ಲಿ ಬೈಕ್ ಅಲ್ಲಿ ನಿಂತ್ಕೊಂಡು ಫಿಲಂ ತೆಗೆದ್ಬಿಟ್ಟು ರಿಲೀಸ್ ಮಾಡೋ ನೀವೆಲ್ಲಿ? ಹಂಗಾದ್ರೆ ಕನ್ನಡನ ಉಳಿಸಿ ಬೆಳೆಸ್ತಾ ಇರೋದು ನೀವ ದರ್ಶನ್ ಸರ್? ಆಮೇಲೆ ಇನ್ನೂ ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ, ದರ್ಶನ್ ಸರ್ ಏನ್ ಮಾಡವ್ರಪ್ಪ? ಏನು ಮಾಡಿಲ್ಲ, 4 ಜನಗಳಿಗೆ ಕೆಟ್ಟಾಗ ಮಾತ್ ಬೈತಾರೆ, ಎಣ್ಣೆ ಕುಡ್ಕೊಂಡು ಹೊಡಿತಾರೆ, ಹೋಟ್ಲು ಹುಡುಗರುಗಳು ಹೊಡಿತಾರೆ ಅಂತ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದಿರಲ್ಲ, ಅದೇ ದರ್ಶನ್ ಸರ್ ಅವರು ಇದೇ 25 ಕೋಟಿ ಪ್ರಕರಣಕ್ಕೆ ಅವರೇ ಖುದ್ದಾಗಿ ನಿಂತ್ಕೊಂಡು ಕಂಪ್ಲೇಂಟ್ ಕೊಟ್ಟಿರೋದಕ್ಕೋಸ್ಕರ ಇವತ್ತು ನೀವು ಮುಂದೆ ಬಂದಿದ್ದು? ಅಥವಾ ದರ್ಶನ್ ಸರ್ ಆ 25 ಕೋಟಿ ವಿಚಾರಕ್ಕೆ ಅವ್ರು ಕಂಪ್ಲೇಂಟ್ ಕೊಡಿಸ್ತಲೇ ಹೋಗಿದ್ರೆ ಇವತ್ತು ನೀವು ವಿಷಯ ಎತ್ತುತ್ತಾ ಇರಲಿಲ್ಲ? ಅದೇ ದರ್ಶನ್ ಸರ್ ಅವರು ಪ್ರಿನ್ಸ್ ಹೋಟ್ಲಲ್ಲಿ ಆ ವ್ಯಕ್ತಿ ಹೊಡೆದ್ರು ಅಂತ ಇವಾಗ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಲ್ಲ, ಅದೇ ದರ್ಶನ್ ಸರ್ ಯಜಮಾನ ಶೂಟಿಂಗ್ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಹೊಡೆದ್ರು, ಅವಾಗ ಏನಕ್ಕೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ನೀವು? ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಸೆಕ್ಯೂರಿಟಿಗೆ ಅವ್ರು ಹೊಡೆದ್ರು, ಅವಾಗ ಏನಕ್ಕೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ನೀವು? ಅವಾಗ ದರ್ಶನ್ ಸರ್ ಆಗಿರ್ಲಿಲ್ಲ, ಇವಾಗ ಮಾತ್ರ ದರ್ಶನ್ ಸರ್ ಅಲ್ವಾ? ಅದೇ ದರ್ಶನ್ ಸರ್ ಅವರು ಸಮಾಜಕ್ಕೆ ಏನ್ ಮಾಡಿದಾರಪ್ಪ ಅಂತ ನೀವು ಕೇಳ್ತಾ ಇರ್ಬೋದು. ಅದೇ ದರ್ಶನ್ ಸರ್ ಅವರು ತಮ್ಮ ಹುಟ್ಟು ಹಬ್ಬನ 100 ಕೆಜಿ ಕೇಕ್ ನ ಕಟ್ ಮಾಡ್ಬಿಟ್ಟು ಕೇಕ್ ಗಳನ್ನ ಹಾಳು ಮಾಡೋ ಬದಲು ಪ್ರತಿಯೊಬ್ಬ ಅಭಿಮಾನಿಗಳ ಕೈಲೂ ಕೂಡ ರೇಷನ್ ಕಿಟ್ ಗಳಾಗಿರ್ಬೋದು, ಎಣ್ಣೆ, ಬೇಳೆ ಕಾಳುಗಳನ್ನ ತಗೊಂಡು ಹೋಗ್ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಸುಮಾರು ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆಗಳು, ಎಷ್ಟೋ ಜನ ಬಡ ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ದುಡ್ಡಲ್ಲಿ ಒಂದು ವರ್ಷಕ್ಕೆ 2 ಕೋಟಿ ದುಡ್ಡು ಅವರು ದುಡ್ಡಿರೋ ದುಡ್ಡನ್ನ ಸಮಾಜಕ್ಕೆ ಅಂತ ಖರ್ಚು ಮಾಡ್ತಾ ಇದ್ದಾರೆ.
ನೀವೇನ್ ಮಾಡ್ತಾ ಇದೀರಾ ಇಂದ್ರಜಿತ್ ಲಂಕೇಶ್ ಸರ್ ಅವರೇ, ದರ್ಶನ್ ಸರ್ ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇಲ್ಲ ಅಂತ ನಿಮ್ಮ ಸ್ಪೆಷಲ್ ಟೀಮ್ ನ ಕಳಿಸ್ಕೊಟ್ಟು ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀರಾ. ಸ್ಪೆಷಲ್ ಆಗಿ ನೀವು ಟೀಮ್ ಕಟ್ಟಿ ಇನ್ವೆಸ್ಟಿಗೇಷನ್ ದರ್ಶನ್ ಸರ್ ಇಂದನೆ ಬಿಡ್ತಿದ್ದೀರಾ ಅನ್ನಂಗಿದ್ರೆ, ಮತ್ ಕನ್ನಡ ಇಂಡಸ್ಟ್ರಿಲಿ 20-30 ಜನ ಸೆಲೆಬ್ರಿಟಿಗಳವ್ರೆ ಅವ್ರ ಹಿಂದೆ ಎಲ್ಲ ನಿಮ್ ಟೀಮ್ ಇದೆಯಾ ಹಂಗಾದ್ರೆ? ಇವತ್ತು ದರ್ಶನ್ ಸರ್ ಹತ್ರಕ್ಕೆ ಕಳ್ಸೋದಕ್ಕೆ ಕಾರಣ ಏನು? ಯಾಕಂಗಾದ್ರೆ ನಾನು ಬೇರೆ ನಟರುಗಳ ಹೆಸರು ತಗೋಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ, ಕ್ಷಮಿಸಿ ಬೇರೆ ನಟರುಗಳ ಅಭಿಮಾನಿಗಳು. ದುನಿಯಾ ವಿಜಿತ್ ಸರ್ ತಪ್ಪು ಮಾಡಿಲ್ವಾ? ಸುದೀಪ್ ಸರ್ ತಪ್ಪು ಮಾಡಿಲ್ವಾ? ಬೇರೆ ಯಾವ್ದೇ ನಟರುಗಳು ತಪ್ಪು ಮಾಡಿಲ್ವಾ? ಹಂಗಾರೆ ಅವ್ರ ಹಿಂದೆ ಎಲ್ಲ ಇವಾಗ ಇಂದ್ರಜಿತ್ ಲಂಕೇಶ್ ಅವರ ಟೀಮ್ ಓಡಾಡ್ತಿದೆ, ಹುಷಾರಾಗಿರಿ. ಏನಕ್ಕೆ ಅಂದ್ರೆ ನೀವು ಒಂದೇ ಒಂದ್ ಮಾತು ಕೆಟ್ಟ ಪದ ಮಾತಾಡ್ಬಿಟ್ರೆ ನಿಮ್ಮಲ್ಲಿ FIR ಕೊಡಿಸ್ಬಹುದು. ಆಮೇಲೆ ಇನ್ನೂ ಒಂದ್ ಮಾತು ಹೇಳಿದ್ರಿ, ಡ್ರಗ್ಸ್ ಪ್ರಕರಣಕ್ಕೆ ಧ್ವನಿ ಎತ್ತದವನೇ ನಾನು, ಡ್ರಗ್ಸ್ ಪ್ರಕರಣಕ್ಕೆ ಧ್ವನಿ ಎತ್ತದವನೇ ನಾನು ಅಂತ ಒಂದ್ ಮಾತಂದ್ರಲ್ಲ, ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಮೇಲ್ ನಿತ್ಕೊಂಡು ಮಜಾ ತಗೊಳ್ಳೋದನ್ನ ಬಿಟ್ಬಿಡಿ. ಏನಕ್ಕೆ ಅಂದ್ರೆ ನಿಮ್ಗೆ ಅಷ್ಟೊಂದು ತಾಕತ್ ಇದ್ರೆ ಒಂದ್ ಮಾತಂತೀರಾ ನೀವು, ಕೆಲವು ಹೆಣ್ಣು ಮಕ್ಳುಗಳು ಸೆಲೆಬ್ರಿಟಿಗಳು ಪೊಲಿಟಿಷಿಯನ್ ಕರ್ಸರು ಬರೀ ಏನೋ ವಿಚಾರಣೆ ಮಾಡಿ ವಾಪಸ್ ಕಳಿಸ್ಕೊಟ್ರು ಅಂತಂತಿರಲ್ಲ, ಅದೇ ಜಾಗದಲ್ಲಿ ನಿಮ್ಮ ಮಗ ಇದ್ದಿದ್ರೆ ನೀವು ಕರ್ಕೊಂಡೋಗಿ ಏನ್ ಜೈಲಿಗೆ ಕೂರಿಸ್ತಿದ್ರಿ? ನೀವು ಮಾಡಿರೋ ಪ್ರಾಪರ್ಟಿಗೆ ಒಬ್ಬ ವಾರಸ್ತಾರ ಇರ್ಲಿ ಅಂತಂದ್ಬಿಟ್ಟು ಎಷ್ಟು ಕೋಟಿ ಆಗಿಲ್ಲಿ ಖರ್ಚು ಮಾಡ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ರಿ, ಯಾಕೆ ಅವಾಗ ಅವ್ನು ತಪ್ಪಿಸ್ತಾ ಅಲ್ವಾ? ಇನ್ನೂ ಒಂದ್ ಮಾತು ರೈಸ್ ಮಾಡಿ ಮಾತಾಡ್ತಾ ಇದೀರಾ ಏನು ಅಂತ ಅಂದ್ರೆ, ದರ್ಶನ್ ಸರ್ ಅವ್ರು ಹೊಡೆದಿದ್ದು ಒಬ್ಬ ದಲಿತಂಗೆ, ದರ್ಶನ್ ಸರ್ ಹೊಡೆದಿದ್ದು ಒಬ್ಬ ದಲಿತಂಗೆ. ಏನಕ್ಕೆ ಜಾತಿ ನಾವು ಎತ್ತಿ 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 ಕಟ್ತಾ ಇದೀರಾ? ಇವತ್ತು ದರ್ಶನ್ ಸರ್ ಅಕ್ಕಪಕ್ಕ ಇರೋಂತ ಸ್ನೇಹಿತರ ತಂಡದಲ್ಲಿ ಮುಕ್ಕಾಲು ಭಾಗ ಇರೋರೆಲ್ಲರೂ ಕೂಡ ದಲಿತರುಗಳೇ. ಅವ್ರ ಸಹಾಯ ಮಾಡಿರೋದು ಕೂಡ ದಲಿತರಿಗೆ. ಇವತ್ತು ಎಷ್ಟೋ ಲಕ್ಷಾಂತರ ಜನಕ್ಕೆ ಅವ್ರು ಸಹಾಯ ಮಾಡಬೇಕಾದ್ರೆ ಇದರಲ್ಲಿ ಬ್ರಾಹ್ಮಣರು ಯಾರೋ, ಕುಂಬಾರ್ ಯಾರೋ, ಗೌಡ್ರು ಯಾರೋ, ದಲಿತರು ಯಾರು ಅಂತ ಅಂದ್ಬಿಟ್ಟು ಅವ್ರು ಸಹಾಯ ಮಾಡಿಲ್ಲ. ನನಗೆ ಅನ್ನ ಕೊಟ್ಟಿದ್ದಾರೆ, ಇವ್ರೆಲ್ಲ ಕೊಟ್ಟರು ಅನ್ನ, ನಾನು ತಿಂತಿರೋದಕ್ಕೆ ನನ್ನ ಹತ್ರ ಬಂದಿರೋ ದುಡ್ಡು ನಾನು ಅವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ದಾನ ಮಾಡಿರೋದು. ಆದ್ರೆ ದಲಿತರ ಮಾತ್ರ ಸಪರೇಟ್ ಆಗಿಟ್ಬಿಟ್ಟು ಬೇರೆ ಜಾತಿಯವರಿಗೆ ಮಾತ್ರ ಅವ್ರು ದಾನ ಮಾಡಿಲ್ಲ. ಇವತ್ತು ಅದೇ ದಲಿತಂಗೆ ದರ್ಶನ್ ಸರ್ ಹೊಡೆದಿದ್ರೆ ಇವತ್ತು ಒಬ್ಬ ದಲಿತರ ತಾಕತ್ತು ಇಡೀ ಇಂಡಿಯಾಗೆ ಗೊತ್ತು. ಇವತ್ತು ಒಬ್ಬ ದಲಿತನ ತಾಕತ್ತು ಇಡೀ ಇಂಡಿಯಾಗೆ ಗೊತ್ತು. ಇಷ್ಟೊತ್ತು ಬೇಕಾಗಿರಲಿಲ್ಲ ದಲಿತ ಸಮುದಾಯಕ್ಕೆ ಬಂದು ದರ್ಶನ್ ಸರ್ನ ಕ್ವಶನ್ ಮಾಡೋದಕ್ಕೆ. ಅವ್ರು ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಒಂದು ಒಳ್ಳೇದು ಮಾಡಿದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ದಲಿತ ಸಮುದಾಯದವರು ಕೂಡ ಕೈ ಕಟ್ಟಿ ಹಾಕೊಂಡು ಸುಮ್ನೆ ನಿಂತಿರೋದು. ನೀವ್ ಇನ್ನೊಬ್ಬ ಸಮುದಾಯನ ಎತ್ತಿ ಕಟ್ಟಿ ನಿಲ್ಸೋ ಬದಲು ನೀವೇನ್ ಸಮಾಜಕ್ಕೆ ಮಾಡಿದೀರಾ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಇವತ್ತು ದರ್ಶನ್ ಸರ್ ಬರೀ ಒಂದು ಧಾರವಾಹಿಲಿ ಆಕ್ಟಿಂಗ್ ಮಾಡ್ತಾ ಇರೋಂತ ಈ ಚಿಕ್ಕ ಚಿಕ್ಕ ಆಕ್ಟ್ರೆಸ್ ನ ಕರ್ಕ ಬಂದು ಇವತ್ತು ದೊಡ್ಡ ಮೂವಿಲಿ ಆಕ್ಟಿಂಗ್ ಕೊಡಿಸ್ತಾ ಇದಾರೆ, ನೀವೇನ್ ಮಾಡ್ತಾ ಇದೀರಾ? ಕರ್ಕ ಬಂದ್ ಸನ್ನಿ ಲಿಯೋನ್ನ ಕರ್ನಾಟಕದಲ್ಲಿ ಲಾಂಚ್ ಮಾಡಿಸ್ತಾ ಇದೀರಾ ಅರೆ ಬರೆ ಬಟ್ಟೆ ಹಾಕೊಂಡು. ಅದನ್ನ ನಾವು ಕಲಿಬೇಕು. ಇಂದ್ರಜಿತ್ ಸರ್ ಅವರು ನಮ್ಮ ಪಡ್ಡೆ ಹುಡುಗರುಗಳಿಗೋಸ್ಕರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸನ್ನಿ ಲಿಯೋನ್ನ ಕರ್ನಾಟಕ ಕರ್ಕ ಬಂದು ಮೈ ಕುಣಿಸ್ಬಿಟ್ಟು ನಮ್ ಕನ್ನಡಿಗರುಗಳ ಯುವಕರುಗಳ ಕಣ್ಣನ್ನೆಲ್ಲ ತಂಪು ಮಾಡ್ಬಿಟ್ಟು ಅಂದ್ಬಿಟ್ಟು ನಿಮಗೆ ಫಾಲೋವರ್ಸ್ ಆಗ್ಬೇಕು. ಅದೇ ದರ್ಶನ್ ಸರ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದನ್ನ ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಎಷ್ಟೋ ಜನ ಅನಾಥಾಶ್ರಮ ವೃದ್ಧಾಶ್ರಮಗಳು ಗೋಶಾಲೆಗಳು ಇದಕ್ಕೆಲ್ಲ ತಮ್ಮ ಕೈಲಾದಂತಹ ಸಹಾಯಗಳನ್ನ ಪ್ರತಿ ವರ್ಷ ಮಾಡ್ಕೊಬತ್ತಾ ಇದ್ರಲ್ಲ, ಇದಕ್ಕೆ ನಾವು ದರ್ಶನ್ ಸರ್ಗೆ ಅಭಿಮಾನಿ ಆಗಕ್ಕಾಗಲ್ಲ. ಇವತ್ತು ಅದೇ ಇವತ್ತು ನೀವು ಕನ್ನಡ ಇಂಡಸ್ಟ್ರಿಲಿ ಎಷ್ಟೋ ಜನ ಸೆಲೆಬ್ರಿಟಿಗಳ ಎಂಟಿರ್ಗಳಿಗಾಗಿರ್ಬೋದು ಸೆಲೆಬ್ರಿಟಿಗಳಿಗಾಗಿರ್ಬೋದು ಎಷ್ಟೋ ಹೆಣ್ಮಕ್ಳುಗಳಿಗೆ ಎಷ್ಟೋ ಮೋಸ ಆಗಿದೆ, ಅವ್ರ ಪರ ನಿಲ್ದಲೇನೆ ದರ್ಶನ್ ಪರನೇ ಏನಕ್ಕೆ ಹೋಗಿ ನಿಂತ್ಕೊಂಡ್ರಿ ನೀವು? ಹಂಗಾದ್ರೆ ಇವಾಗ ಬೇರೆ ನಟರುಗಳು ಕೂಡ ಕೆಲಸ ಮಾಡ್ತಾ ಇದ್ರೆ ಅವರಿಂದೇನು ಕೂಡ ನಿಮ್ ಟೀಮ್ಗಳು ಬಿಟ್ಟಿದ್ದೀರಾ? ಹಂಗೆ ನಿಮ್ಮ ಟೀಮ್ಗಳು ಬಿಟ್ಟಿದ್ರೆ ಅಲ್ಲಿಗೆ ನೀವು ಚಲನಚಿತ್ರ ತಂಡಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಅಂತ ಅರ್ಥ ಆಯ್ತು. ಬರೀ ದರ್ಶನ್ ಸರ್ ಹಿಂದೆನೆ ಬಿಟ್ಟಿದ್ದೀರಾ ಅನ್ನಂಗಿದ್ರೆ ಅಲ್ಲಿ ನಿಮ್ಮ ದ್ವೇಷ ಕಾಣ್ತಾ ಇದೆ, ಅಲ್ಲಿ ನಿಮ್ಮ ಬೇರೆ ಜಾತಿ ಸಮುದಾಯಕ್ಕೆ ಎತ್ತಿ ಕಟ್ತಾ ಇದೀರ ಅನ್ನೋದು ಎದ್ದು ಕಾಣ್ತಾ ಇದೆ. ನಿಜವಾಗ್ಲೂ ಒಂದು ಮಾತಾಡಕ್ ಇಷ್ಟಪಡ್ತೀನಿ, ನಿಮಗೆ ಅವಕಾಶ ಕೊಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಆದ್ರೆ ಇನ್ನೊಬ್ಬ ವ್ಯಕ್ತಿ ಮೇಲೆ ನೀವೆಷ್ಟು ಕರೆಕ್ಟ್ ಆಗಿದ್ದೀರಾ ಅನ್ನೋದು ತಿಳ್ಕೊಳ್ಳಿ. ಏನಕ್ಕೆ ಅಂದ್ರೆ ದರ್ಶನ್ ಸರ್ ಹೊಡೆದಿರೋದು ಯಾವ್ದೋ ಒಂದು ದಿನ ಯಾವ್ದೋ ಒಂದು ಗಂಟೆಯಲ್ಲಿ ಯಾವ್ದೋ ವ್ಯಕ್ತಿ ಮೇಲೆ ಹೊಡೆದಿದ್ದಾರೆ, ಅದನ್ನೆಲ್ಲ ಪ್ರೂಫ್ ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಗೃಹ ಮಂತ್ರಿಗಳ ಹತ್ರ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡೋಷ್ಟು ನಿಮಗೆ ತಾಕತ್ ಇದೆ ಅನ್ನಂಗಿದ್ರೆ, ಮೊನ್ನೆ ಒಬ್ಬ ಹೆಸರಾಂತ ವ್ಯಕ್ತಿ ಇನ್ನೊಬ್ಬಂಗೆ ಕಪಾಳ ಮೋಕ್ಷ ಮಾಡ್ತಾರೆ, ಅವ್ರನ್ನ ಏನಕ್ಕೆ ನೀವು ಕರ್ಕೊಂಡೋಗಿ FIR ಕೊಟ್ಟು ಅವ್ರಿಗೆ ಏನಕ್ಕೆ ನೀವು ನ್ಯಾಯ ಕೊಡಿಸಲಿಲ್ಲ? ದರ್ಶನ್ ಅವ್ರ ವಿರೋಧವಾಗಿ ಏನಕ್ಕೆ ನಿಂತ್ಕೊಂಡ್ರಿ? ಅದನ್ನ ಅರ್ಥ ಮಾಡ್ಕೊಳ್ಳಿ ಜನಗಳೇ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾರೆ ಅನ್ನಂಗಿದ್ರೆ, ಇವಾಗ ನಾನು ಇನ್ನೊಬ್ಬ ವ್ಯಕ್ತಿ ಹೆಸರನ್ನ ತಗೊಂಡು ನಾನು ನಿಂತ್ಕೋತೀನಿ ಅನ್ನಂಗಿದ್ರೆ ಆ ವ್ಯಕ್ತಿ ನನಗೇನೋ ಒಂದು ಕೆಡಕು ಮಾಡಿರ್ತಾನೆ, ಅದಕ್ಕೆ ನಾನು ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ನಾನು ನಿಂತ್ಕೋಬಹುದು. ಇವಾಗ್ಲೂ ಹಂಗಾರೆ ಬೇರೆ ನಟರುಗಳು ಬೇರೆ ಜನಗಳ ಮೇಲೆ ಕೈ ಮಾಡೇ ಇಲ್ವಾ? ಅದ್ರ ಮೇಲೆ ಏನಕ್ಕೆ FIR ಕೊಡ್ತಾ ಇಲ್ಲ? ಈಗ ದರ್ಶನ್ ಸರ್ ಏನೋ ಮೊನ್ನೆ ಯಾವ್ದೋ ಒಬ್ಬ ಹೋಟೆಲ್ ಸಪ್ಲೈಯರ್ ಮೇಲೆ ಹೊಡೆದಿದ್ದಾರೆ, ಸರಿ FIR ಕೊಟ್ರ? ಸರಿ, ನಾವು ಅದ್ ನಿಯತ್ತಾಗಿದ್ರೆ ಇಂದ್ರಜಿತ್ ಸರ್ ಅವ್ರಿಗೆ ನೋಡಿ ಸರ್, ನಾನೊಬ್ಬ ದರ್ಶನ್ ಸರ್ ಅಭಿಮಾನಿಯಾಗಿ
ನಾವು ಸಪೋರ್ಟ್ ಮಾಡ್ತೀವಿ. ಅದೇ ತರ ಬೇರೆ ಸೆಲೆಬ್ರಿಟಿಗಳು ಕೂಡ ಬೇರೆ ವ್ಯಕ್ತಿಗಳ ಮೇಲೂ ಕೂಡ ಕೈ ಮಾಡಿರ್ತಾರೆ. ಅದನ್ನ ಏನಕ್ಕೆ ನೀವು ತನಿಖೆ ಮಾಡ್ತಿಲ್ಲ? ಅವ್ರ ಪರವಾಗಿ ಏನಕ್ಕೆ ನೀವು ನಿಂತ್ಕೊಳ್ಳಿಲ್ಲ? ಈಗ ಆ ವ್ಯಕ್ತಿ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಂತ ಇಂದ್ರಜಿತ್ ಲಂಕೇಶ್ ಸರ್ ಏನಾದ್ರು ಕೈ ಹಿಡ್ಕೊಂಡು ಕರ್ಕೊಂಡೋಗಿದ್ದ? ಇವಾಗ ನನಗೆ ಯಾವುದೋ ಒಬ್ಬ ವ್ಯಕ್ತಿ ಇವತ್ತು ನನಗೆ ಬಂದು ಹೊಡಿತಾನೆ, ನಾನು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕಂಪ್ಲೇಂಟ್ ತಗೋತಾರೆ. ಅದನ್ನ ಬಿಟ್ಬಿಟ್ಟು ನಮ್ಮನ್ನ ಹಿಂದ್ಗಡೆ ಮನೆ ರೋಡ್ ಒಂದು ಬಂದ್ಬಿಟ್ಟು ಪ್ರದೀಪ್ಗೆ ಹೊಡೆದಿದ್ದಾನೆ ಅಂತಂದ್ಬಿಟ್ಟು ಹಿಂದ್ಗಡೆ ಮನೆ ಒಂದು ರೋಡ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ತಗೊಳಲ್ಲ. ಯಾವನಪ್ಪ ಹೊಡೆಸ್ಕೊಂಡವನು ಅವನಂಗೆ ಕರ್ಕಬ, ಹೊಡೆದವನ ನಾವು ಕರೆಸ್ತೀವಿ, ಕೂರಿಸಿ ಮಾತಾಡ್ತೀವಿ ಅಂತಾರೆ ಹೊರತು ದಿಕ್ಕಿಲ್ಲ ದೆಸೆ ಇಲ್ಲ. ಯಾರೊಬ್ರು ಬಂದ್ರಂತೆ ಕಂಪ್ಲೇಂಟ್ ಕೊಟ್ರಂತೆ ಮೀಡಿಯಾ ತುಂಬಾ ಹೆಸರು ಹಡೆದಾಡ್ತಂತೆ. ಇವಾಗ ಕನ್ನಡ ಚಲನಚಿತ್ರದ ಮಾತ್ರ ಹೆಸರು ಕೇಳ್ತಾ ಇರೋದು ಏನಕ್ಕೆ ಅಂದ್ರೆ, ಮೊನ್ನೆ ಯಾವನೊಬ್ಬ ಅವನ್ ಮಾತಂತಾನೆ, ಈ ಪಿಕ್ಚರ್ ನೋಡ್ರೆಲ್ಲ ರಾಜಕೀಯದವ್ರಿಗೆ ಏನಕ್ರಿ ಓಟಾಗಿ ಗೆಲ್ಲಿಸ್ತೀರಾ, ಮಂಡ್ಯಗೆ ಏನಕ್ರಿ ಕರ್ಕತ್ತೀರಾ ಅಂತ ಯಾವನೊಬ್ಬ ಅವನ್ ಮಾತಂತಾನೆ. ಸ್ವಾಮಿ, ಇವತ್ತು ಕರ್ನಾಟಕ ಬಿಟ್ಟು ಹೊರಗಡೆ ಸ್ಟೇಟ್ಗೆ ಹೋಗ್ಬಿಟ್ಟು ನಾವು ಕನ್ನಡದವರು ಅಂದ್ರೆ KGF ಅನ್ನೋ ಒಂದು ಮೂವಿ ಹೆಸರು ಹೇಳ್ತಾರೆ ಏನಕ್ಕೋಸ್ಕರ? ನಿಮ್ಮ ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳಲ್ಲ, ನಿಮ್ಮ ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳಲ್ಲ, ಕನ್ನಡದ ರಾಕಿ ಬಾಯಿ ಅಂತ ಹೆಸರು ಕೊಟ್ಟು ಮರ್ಯಾದೆ ಕೊಟ್ಟು ಕರೀತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಒಂದು ಕೈ ಮೇಲಿದೆ ಆಯ್ತಾ. ಯಾವ ರಾಜಕೀಯ ವ್ಯಕ್ತಿಗಳಿಂದ ನಮ್ಮ ಕೊರೋನಾದಲ್ಲಿ ಅನುಭವಿಸಿರೋದೇ ಸಾಕು, ಯಾವ ರಾಜಕೀಯ ವ್ಯಕ್ತಿ ಬಂದ್ಬಿಟ್ಟು ಕೊರೋನಾ ಟೈಮಲ್ಲಿ ಯಾವನ ದುಡ್ಡು ಕೊಡ್ಲಿಲ್ಲ? ಅದೇ ಕನ್ನಡದ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರು 1.25 ಕೋಟಿ ಲಾಂಚ್ ಮಾಡ್ತಾರೆ ಅವ್ರ ಕೈ ಕೆಳ ಕೆಲಸ ಮಾಡಿರೋ ಜನಗಳಿಗೆ. ಇವತ್ತು ಎಷ್ಟು ಜನ ರಾಜಕಾರಣಿಗಳು ಅವ್ರ ಕೈ ಕೆಳಗಿರೋ ಕಾರ್ಯಕರ್ತರುಗಳಿಗೆ ಎಷ್ಟು ಜನ ಮನೆಗಳಿಗೆ ಹೆಲ್ಪ್ ಮಾಡಿದ್ರು ನೀವೇ ಲೆಕ್ಕ ಕೊಡಿ. ಅವ್ರು ಎಲ್ಲಿ ದುಡಿತಾರೋ ಅವ್ರಿಗೆ ಖರ್ಚು ಮಾಡ್ತಾರೆ, ಅವ್ರು ಎಲ್ಲಿ ಹೆಸರು ಮಾಡ್ತಾರೋ ಅಲ್ಲಿಗೆ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟೇ ಮರ್ಯಾದೆ ಕೊಡ್ತಾರೆ. ನೀವ್ ಇಲ್ದೇ ಇರೋದನ್ನೆಲ್ಲ ಇನ್ನೊಬ್ರ ಹತ್ರ ಯಾರೋ ಹೇಳಿದ್ದನ್ನ ಕೇಳಿದ್ದನ್ನ ಕರ್ಕ ಬಂದ್ಬಿಟ್ಟು ಇಲ್ಲಿ ನೀವು ಕೂತ್ಕೊಂಡ್ರೆ ಜನಗಳು ದಡ್ರ ಅಲ್ಲ. ನಮಸ್ಕಾರ, ಇಷ್ಟು ಹೇಳಬೇಕು ಅನ್ನಿಸ್ತು. ಸರಿ ಅನ್ಸಿದ್ರೆ ನೋಡ್ರಪ್ಪ, ದರ್ಶನ್ ಸರ್ ಮಾಡಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಇಂದ್ರಜಿತ್ ಸರ್ ಅವರು ಮಾಡಿರೋ ಆರೋಪ ಸರಿನೂ ಆಗಿದ್ರು ನಾವು ಸಪೋರ್ಟ್ ಮಾಡೋಣ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ. ಆದ್ರೆ ಅದೇ ಇಂದ್ರಜಿತ್ ಸರ್ ಅವರು ದರ್ಶನ್ ಸರ್ ಒಬ್ಬರನ್ನೇ ಟಾರ್ಗೆಟ್ ಮಾಡೋದ ಕಾರಣ ಏನು? ಈಗ ದರ್ಶನ್ ಸರ್ ಹೋದ ತಿಂಗಳು ಹೊಡೆದಿರೋದು, ಈಗ ನಿನ್ನೆ ಮೊನ್ನೆ ಯಾರೋ ಇನ್ನೊಬ್ಬ ಸೆಲೆಬ್ರಿಟಿ ಬೇರೆಯವ್ರ ಮೇಲೆ ಕೈ ಮಾಡಿರ್ತಾನೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾವ್ರ ಇಂದ್ರಜಿತ್ ಲಂಕೇಶ್ ಅವರು ಅನ್ನೋದೇ ಒಂದ್ ಕಾರಣ ಅಷ್ಟೇ. ಅದನ್ನ ಬಿಟ್ಬಿಟ್ಟು ನಾವು ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ನೇ ವಹಿಸ್ಕೊಂಡು ಮಾತಾಡ್ತಿದೀವಿ ಅನ್ಕೊಂಡ್ರೆ ಸುಳ್ಳು ಆಯ್ತಾ. ನಾವು ಅವ್ರು ಹೇಳ್ಕೊಟ್ಟಿರೋದು ಒಂದೇ ಮಾತು, ತಲೆ ಹಿಡಿಬೇಡಿ ತಲೆ ಒಡಿಬೇಡಿ ಅಂತ. ಆ ಮಾತನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ, ಮನ್ಸಲ್ಲಿ ಇಟ್ಕೊಂಡಿದೀವಿ, ಹಂಗೆ ಬಾಳ್ತಾ ಇದೀವಿ, ಹಿಂಗೆ ಡೇರ್ ಡೆವಿಲ್ ಆಗೇ ಇರ್ತೀವಿ ಆಯ್ತಾ. ನಮಸ್ಕಾರ, ಇಷ್ಟ ಆದ್ರೆ ಶೇರ್ ಮಾಡಿ. ದರ್ಶನ್ ಸರ್ ಅಭಿಮಾನಿಗಳು ಮಾತ್ರ ಅಲ್ಲ, ಬೇರೆ ಅಭಿಮಾನಿಗಳು ಶೇರ್ ಮಾಡ್ಬೇಕು. ಏನಕ್ಕೆ ನಾಳೆ ದಿನ ನಿಮ್ಮ ಬುಡಕ್ಕೂ ಬಂದ್ರು ಬರ್ಬೋದು. ಏನಕ್ಕೆ ಅಂದ್ರೆ 10 ವರ್ಷದಿಂದ ಮಾಡ್ಕೊಂಡ್ರೆ ಕೆಟ್ಟ ಕೆಲಸನ ಇವಾಗ್ಲೂ ತೆಗೆದ್ಬಿಟ್ಟು ಅವ್ರು ಮತ್ತೆ FIR ಹಾಕ್ಸಿದ್ರು ಹಾಕ್ಸಿಬಿಡ್ತಾರೆ ಆಯ್ತಾ. ನಮಸ್ಕಾರ.